requirements and after taking note of possible impact of such grant of recognition to other minorities or the non-minorities or the public at large. Believer of Basava Tattva, that is the Shifarasu. Our Shifarasu didine, our Shifarasu didine, adanna opkandide. Recommendation of the committee is ಕರ್ನಾಟಕದಲ್ಲಿರುವ ಲಿಂಗಾಯತರನ್ನು ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಪರಿಗಣಿಸಬಹುದು, ಅದು ಶಿಫಾರಸು. ಬಸವಣ್ಣನವರು ಧರ್ಮಗುರುಗಳೆಂದು, ವಚನಗಳು ಪವಿತ್ರ ಗ್ರಂಥಗಳೆಂದು, ಇಷ್ಟಲಿಂಗವನ್ನು ಧರಿಸಿ ವಚನ ತತ್ವವನ್ನು ನಂಬಿ ಆಚರಿಸಿ ಪ್ರಚುರಪಡಿಸುತ್ತಿರುವ ವೀರಶೈವರು ಲಿಂಗಾಯತರ ಒಂದು ಭಾಗ ಎಂದು ಪರಿಗಣಿಸಬಹುದು, ಅದು ಶಿಫಾರಸು. ಕರ್ನಾಟಕದ ಅಲ್ಪಸಂಖ್ಯಾತರ ಆಯೋಗ ಲಿಂಗಾಯತರನ್ನು ನೋಡಿದ್ದೀವಿ. ಕರ್ನಾಟಕದ ಅಲ್ಪಸಂಖ್ಯಾತರ ಆಯೋಗ ಲಿಂಗಾಯತರ ಧಾರ್ಮಿಕ ಅಲ್ಪಸಂಖ್ಯಾತರ ಪರಿಗಣಿಸಲು ಸರ್ಕಾರಕ್ಕೆ ಶಿಫಾರಸು ಮಾಡಬಹುದು. ವೀರಶೈವರು ಲಿಂಗಾಯತರ ಭಾಗ. ಅವರು ಕೂಡ ಅದು ಒಂದು ಭಾಗ ಅಂತ ಹೇಳಿ ಪರಿಗಣಿಸಬಹುದು. ಕರ್ನಾಟಕ ಸರ್ಕಾರಕ್ಕೆ ಅಲ್ಪಸಂಖ್ಯಾತ ಆಯೋಗ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿ ಲಿಂಗಾಯತರನ್ನು ಧಾರ್ಮಿಕ ಅಲ್ಪಸಂಖ್ಯಾತರೆಂದು ಪರಿಗಣಿಸಲು ವಿನಂತಿಸಬಹುದು. ಓದಿ ಹೇಳಿದ್ನಲ್ಲ ಕರೆಕ್ಟ್. ಧರ್ಮದ ಹೆಸರು ಏನು ಅಂತ ಹೇಳ್ಬಿಟ್ಟು ಸರ್ಕಾರ ಕರಿಬೇಕು ಅಂತಿದೆ, ಅಥವಾ ನಿಮ್ ಧರ್ಮ ಕನ್ಸಿಡರ್ ಮಾಡಿರೋದು ಯಾವ ಧರ್ಮ? ಲಿಂಗಾಯತ ವೀರಶೈವ ಧರ್ಮನ, ವೀರಶೈವ ಲಿಂಗಾಯತ ಧರ್ಮನ, ಅಥವಾ ಬರೀ ಲಿಂಗಾಯತ ಧರ್ಮ ಅದರಲ್ಲಿ ವೀರಶೈವರು ಪಾರ್ಟ್ ಆಗಿರ್ತಾರೆ ಅಂತ ಏನಂತ ಡಿಕ್ಲೇರ್ ಮಾಡ್ಬೇಕು ಅಂತ ಇದೆ. ಲಿಂಗಾಯತ ಧರ್ಮ ಮಾರ್ಕೆಟ್ ಅಲ್ಲಿ ಬಸವತತ್ವ ನಂಬರ್ ಅವ್ರು ಹುಡುಕಾಡ್ತಾ ಇದಾರೆ. ಕೂತಿದ್ ನೋಡ್ದ ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತದೆ. ಕ್ಯಾಬಿನೆಟ್ ಅಲ್ಲಿ ಆಗಿರೋದನ್ನ
ಜಾಸ್ತಿ ತಪ್ಪಾಗ್ತದೆ. ಧರ್ಮದ ಹೆಸರು ಹೇಳಿ ಸರ್, ಧರ್ಮದ ಹೆಸರು, ಧರ್ಮದ ಹೆಸರು ಏನು ಅಂತ ಗೌರ್ಮೆಂಟ್ ಮಾಡಿದೆ ಸರ್. ಸರ್ ಒಂದು ಸೆಕೆಂಡ್, ಇಲ್ಲಿ ತನಕ ಇದ್ದದ್ದು ಬಿ ಎಸ್ ಎಫ್ ಲಿಂಗಾಯತ ಲಿಂಗಾಯತ ಎಲ್ಲ ಒಂದೇ, ವಾದ ವಿವಾದ ಬೇಡ ಆನ್ಸರ್ ಒಳ್ಳೆ ಹಂಗೆ ಆನ್ ಮಾಡಬೇಕು. ವಿಕೆ ಹೆಸರೇಳ್ಬಿಡಿ ಸರ್. ಹುಡುಕಾಟ ಒಂದು ಕಾರ ಅಲ್ಲ, ಹುಡುಕಾಕ ಒಂದು ಕಾರ್ ಸಿಗುತ್ತೆ. ನೀವು ಕೇಳ್ತಿರೋದು ಯಾವ ಧರ್ಮಕ್ಕೆ ಮೈನಾರಿಟಿ ಕೇಳಿದ್ರು, ಅದಕ್ಕೊಂದು ಪ್ರಿಯಾಂಬಲ್ ಅಲ್ಲಿ ಹೆಸರಿರ್ಬೇಕಲ್ವಾ? ಲಿಂಗಾಯತ ಧರ್ಮ ಅಂತ ಇರ್ಬೇಕು, ಇಲ್ಲ ಲಿಂಗಾಯತ. ಲಿಂಗಾಯತ ಧರ್ಮ ಸೆಕ್ರೆಟರಿಷನ್ ಆಸ್ ಅ ರಿಲಿಜಿಯಸ್ ಮೈನಾರಿಟಿ ಟು ಲಿಂಗಾಯತ್ ಅಂಡ್ ವೀರಶೈವ ಲಿಂಗಾಯತ್ ಬಿಲೀವರ್ ಸಮ್ ಬಸವತ್ವ. ಅಲ್ಲ ಮತ್ತೆ ಕನ್ಫ್ಯೂಷನ್ ಆಯ್ತು, ಒಂದೇ ಲಿಂಗಾಯತ ಧರ್ಮ, ಲಿಂಗಾಯತ ಜೈತನ್ಯ, ಜೈತನ್ಯ ಲಿಂಗಾಯತ ಧರ್ಮ ಬಿಲೀವರ್ಸ್ ಆಫ್ ಬಸವ. ಬಸವ ಫಿಲಾಸಫಿ ಒಪ್ಪಿಕೊಂಡಿರ್ತಕ್ಕಂಥವ್ರು ಲಿಂಗಾಯತ. ಅದೊಂದು ಭಾಗ, ಒಂದು ಭಾಗ ಬಸವ ತತ್ವವನ್ನು ಒಪ್ಕೊಂಡಿರ್ತಕ್ಕಂಥವ್ರು ಅವರು ಒಂದು ಭಾಗ. ಕೋಳಿ ಮೊದಲು ಮೊಟ್ಟೆ ಮೊದಲ ಪ್ರಶ್ನೆ ಉತ್ತರ ಕೊಟ್ಟಂಗೆ ಆಯ್ತು. ಇದರಲ್ಲಿ ನಾನು ಮಾತಾಡಕ್ ಹೋಗಲ್ಲ. ಈಗ ನಾನು ಏನ್ ಹೇಳಿದನೋ ಅದನ್ನೇ ನೀವು ಅರ್ಥ ಮಾಡ್ಬೇಡಿ. ಕ್ಲಾರಿಫಿಕೇಶನ್ ಇವತ್ತು ತೀರ್ಮಾನ ಆಗಿರೋದ ಅಲ್ಲ.
ನಾನು ಹೇಳಿದ್ನಲ್ಲ ಓದಿ ಈಗ ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳಿ. ನೋಡಿ ನಾನು ಬಿಟ್ಟೇನು ಹೇಳಕ್ ಬರೋದಿಲ್ಲ, ನಾನು ಏನಿದೆಯೋ ಹೇಳಿದ್ದೋ ಅದ್ರ ಮಾತು ನಾನು ಹೇಳ್ಬೋದೆ. ಸರ್ವಸಮ್ಮತ ಹೇಳಿದ್ರಲ್ಲ ಅದನ್ನ ಟು ಡಿ ಇಟ್ ಕಮ್ಸ್ ಇನ್ ಟು ಎಫೆಕ್ಟ್ ಒನ್ ಓನ್. ನೀವು ಅಜ್ಞಾನ the cabinet having accepted and decided to accord the recognition as a religious minority, the effective dates of the notification would be as may be notified by the state government after meeting the procedural requirements and after taking note of the possible impact of such grant of recognition to other minorities or the non-minorities or the public at large. Notification, date of notification will be? Yeah. The state government, the effective date of notification would be as may be notified by the state government. Yeah. ಶುರು ಮಾಡೋಣ. ಈ ಮೈಸೂರು ಜಿಲ್ಲೆ ಕೆ ಆರ್ ನಗರ ತಾಲೂಕು ಚೀರ್ನಳ್ಳಿ ಗ್ರಾಮದಲ್ಲಿ 2003 ಕೈಗೊಳ್ಳದಂತ ಕಾಮಗಾರಿಗಳ ಬಗ್ಗೆ ಒಂದು ಪ್ರಸ್ತಾಪ ಬಂದಿತ್ತು. ಅದಕ್ಕೆ ನಾವು ಲೋಕಾಯುಕ್ತರ ಶಿಫಾರಸು ಇರ್ತಕ್ಕಂಥದ್ದನ್ನ ಚಂದ್ರಕಾಂತ ಸ್ವಾಮಿ, ಶಿವಸ್ವಾಮಿ, ಶ್ರೀಧರ್ ಮೂರ್ತಿ ಹಾಗೂ ಶ್ರೀರಂಗರಾಜು ಇವರ ಮೇಲೆ ಶಿಫಾರಸು ಮಾಡಿರೋ ಪ್ರಕಾರ ಕ್ರಮ ತಗೋಬೇಕು ಅಂತೇಳಿ, ಮತ್ತು ಇನ್ನು ಕೆಲವರು ಅವರ ಆ ಇಲಾಖೆಯಲ್ಲಿ ವರ್ಕ್ ಮಾಡಿಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮೋಹನ್, ರಮೇಂದ್ರ, ವೆಂಕಟರಾಜು, ರಾಮಚಂದ್ರಯ್ಯ ಇವ್ರನ್ನ ಅವ್ರ ಮೇಲೆ ಯಾವುದೇ ಶಿಫಾರಸನ್ನು ಕೆಲಸ ಮಾಡಿಲ್ಲದೆ ಇರೋದ್ರಿಂದ ಶಿಫಾರಸನ್ನು ಹೋಗಿ ಲೋಕೋಪಯೋಗಿ ಇಲಾಖೆ ನೆಲಮಂಗಲ ನಾಗಮಂಗಲ ತಾಲೂಕು 3 ಹಾಲುಗಳನ್ನು ಕಟ್ಟಿದ್ದಕ್ಕೆ 8,45,18,399 ಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನ ತಜ್ಞರ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಕೇಂದ್ರಕ್ಕೆ ಪ್ರತ್ಯೇಕ ಲಿಂಗಾಯತ ಧರ್ಮ, ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ಮಾನ್ಯತೆಗಾಗಿ ವರದಿಗೆ ಶಿಫಾರಸು ಮಾಡೋದಕ್ಕೆ ಈಗ ಕೇಂದ್ರಕ್ಕೆ ಶಿಫಾರಸು ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ತಜ್ಞರ ಸಲಹೆ ಒಂದು ಏನಿದೆ ಆ ಒಂದು ಪಡೆದು ಈಗ ಈ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ವರದಿಯನ್ನ ಮಾನ್ಯತೆಗಾಗಿ ಒಂದು ಶಿಫಾರಸು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಒಮ್ಮತದ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈಗಾಗಲೇ ಈ ಕುರಿತಂತೆ ಸಚಿವ ಎಂ ಬಿ ಪಾಟೀಲ್ ಸ್ಪಷ್ಟನೀಯನನ್ನು ಕೂಡ ನೀಡಿದ್ದಾರೆ. ಈಗ ಕಾನೂನು ಸಚಿವ ಟಿ ಬಿ ಜಯಚಂದ್ರ ಅವರು ಕೂಡ ಈಗ ಅದರ ಒಂದು ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಈ ಕುರಿತಂತೆ ಈಗಾಗಲೇ ಎಂ ಬಿ ಪಾಟೀಲ್ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ದಾರೆ. ಆದರೆ ಅಲ್ಪಸಂಖ್ಯಾತ ಸ್ಥಾನಮಾನ ಅನ್ನುವಂಥದ್ದು ಏನು ವಿಚಾರಕ್ಕೆ ಸಂಬಂಧಪಟ್ಟ ಇದೆ ಅದಕ್ಕೆ ಪರಿಶೀಲನೆ ಕೂಡ ನಡೆಸಬೇಕು ಅಂತ ಹೇಳಿದ್ದಾರೆ.